कड़ेमूर्द आयोजन नमेल नायक नम पक्ष अध्यक्षर प्रताप जो चौड़ी ग्राम पंचायती सदस्य मधुसूदन रेडियो मत सुबर आनंद रेडियो कृष्णा रेडियो चाकवेल ग्राम पंचायती अध्यक्ष वेंकटरेड्डी वेंकटेश विनोद अनेक समय आगे सदर्भ अंगड़ी सेवे मे बंद कार्यक्रम राजकीय जास्ती आवश्यकता अंदे नम भाग नायक मनसल बाधा तम मुदे इन बंधु विशेषवा ना करोना टाइम भाग चेड़ बंदा जन नम हल कार्यकर्त हल नायक चंद्रण्वर अनेक जन इनकोड़ा नोड़ता दिने दिने कार्यक्रम क्षेत्र जन मध्य गुरु रैतस मे दीन दलित जो इतने ते तर जो इतने हिरीर जो इतने व्यवंत जो इतने व्यार्थी जो इतने भरोसे इको वेदिके मेले नायक नेड़ कर्क बंद अद्वारी सौंपा मत भारतीय जनता पक्ष दिन अभिनंदन बंद विशेषवा केंद्र सन्मान्य नरेंद्र मोदी सरकार प्रति हल्लू कूड़ा ये वर्ग जनू कमी आगबारू तबारू राज्य यद्यूरपुर नेतृत्व सरकार बसवराज बोम्मई मुख्यमंत्री बसवराज बोम्मई सरकार भारत जन नायक चिक्कबळ्ळापुर शासक सचिव आरोग्य सचिव सुधाकर नेतृत्व में चिक्कबळ्ळापुर जिले पूर्ति अभिवृद्धि बंधु विशेषवा अर्थम भारतीय जनता पक्ष सरकार केंद्र अकौंटे प्रति जमीन रैत सवि रूपये राज्य दिन अद्वर जो 8000 रूपये आगता बंधु यद्यूरपुर सरकार मकल के सैकल वितरण इतक वृद्ध मासाशन संध्या सुरक्षा योजना भाग्यलक्ष्मी योजना हम मकुल्रे भाग्यलक्ष्मी योजना अनेक योजना भारतीय जनता पक्ष जाति सीमित मिल कांग्रेस न बरी जाति सीमित मे मकल के अंगनवाड़ी हमें मटे मटे अंत इनोब्रे मद्वे शादी भाग्य इनोब्रे भाग्य नम भारतीय जनता पक्ष मुख्यमंत्री केंद्र प्रधानमंत्री जाति जनांग हिंदू वर्ग आगे एस टी आगे ये जनरल कैस्ट अपर कैस्ट आगेबू ये रीति जनांगे न्याय मे हलू प्रति हलू रस्ते संपर्क कल प्रति हलू कुड़ी को प्रति रैतू नावे बिना बीज को नीरवरी को योजना केंद्र सरकार मत राज्य सरकार बंधु चिक्कबळ्ळापुर के सदाकर के तुम्हे बागेपल्ली जी कड़े बरबू मन हेल्ता सचिव बागेपल्ली के भारतीय जनता पक्ष ना अर्थम ये सरकार कांग्रेस सरकार क्षेत्र अभिवृद्धि यहा रीति यीति केंद्र सरकार बंदा योजना सरसा आगता तहसीलदार बंद्रे नमेल भारतीय जनता पक्ष स्कीम ना हंसकोता यार कड़पड़ा मेल सेस व्यवस्थे भारत अनेक ना हर दूर क्षेत्र सुमार हत वर्ष श्रीराम रेड्डी अभिवृद्धि आगे स्कूल ना रस्ते अनेक रैतर दलित जमीन मतलब
ಅದಕ್ಕೆ ಸಮಯಾವಕಾಶ ಬರಬೇಕು ಜನಕ್ಕೆ ಅದು ಮನವರಿಕೆ ಆಗಬೇಕು ಜನರ ಮುಂದೆ ತಂದಿರಬೇಕು ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಏನು ಈ ಭಾಗದ ಜನರಿಗೆ ಅನ್ಯಾಯ ಆಗಿದೆ ಈ ಭಾಗದ ಜನರ ಮಧ್ಯೆ ನಾವೆಲ್ಲ ಇರತಕ್ಕಂತ ವೇದಿಕೆ ಮೇಲೆ ಇರತಕ್ಕಂತ ನಾಯಕರುಗಳು ಅದನ್ನೆಲ್ಲ ಸರಿ ಮಾಡಬೇಕು ವಿಶೇಷವಾಗಿ ಈ ಚೇಳೂರು ತಾಲೂಕನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರು ಈ ಕ್ಷೇತ್ರದಲ್ಲಿ ಚೇಳೂರು ತಾಲೂಕನ್ನ ಘೋಷಣೆ ಮಾಡಿದರು ಅದು ಯಡಿಯೂರಪ್ಪ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಅದನ್ನ ಗೆಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಆ ಗೆಜೆಟ್ ಮಂಡನೆ ಆಗಿದೆ ಆದ್ರೆ ಈ ತಾಲೂಕು ಸಮಿತಿ ಹೋರಾಟದವರು ತುಂಬಾ ಅನೇಕ ಸಲ ಅದರ ಬಗ್ಗೆ ತುಂಬಾ ಕಾಳಜಿಯಿಂದ ತುಂಬಾ ಒತ್ತನ್ನು ಕೊಟ್ಟು ಅನೇಕ ಇರತಕ್ಕಂತ ಮಾನ್ಯರು ಹೋರಾಡ್ತಾನೆ ಇದ್ದಾರೆ ನಮಗೂ ಕೂಡ ಗಮನ ಕೊಟ್ಟರು ಬಂದ್ರೆ ನಾನು ಕೂಡ ಅವರ ಒಂದು ಆಸೆ ಏನಿದೆ ಈ ಚೇಳೂರು ತಾಲೂಕು ಈ ಕಡೆ ಹೋದ್ರೆ ಚಿಂತಾಮಣಿಗೆ ಹೋಗಬೇಕು ದೂರ ಈ ಕಡೆ ಹೋದ್ರೆ ಬಾಗೇಪಲ್ಲಿಗೆ ಹೋಗಬೇಕು ದೂರ ಅದಕ್ಕೆಲ್ಲ ಕೂಡ ಇಲ್ಲೇ ಪ್ರತಿಯೊಂದು ಕಚೇರಿನ ಇಲ್ಲೇ ಬರಬೇಕು ಪ್ರತಿಯೊಂದು ಅಧಿಕಾರಿ ಇಲ್ಲೇ ಬರಬೇಕು ತಾಲೂಕು ದಂಡಾಧಿಕಾರಿ ಇಲ್ಲೇ ಇರಬೇಕು ತಾಲೂಕು ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲೇ ಇರಬೇಕು ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಈ ಒಂದು ಚೇಳೂರು ತಾಲೂಕಿನಲ್ಲಿ ಬಂದು ಆಫೀಸ್ಗಳು ಮಾಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲಿ ಇರ್ತಕ್ಕಂಥ ನಾಯಕರು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ಒಂದು ಆಸೆ ಕೃಷ್ಣಾರೆಡ್ಡಿ ಅವರು ಅನೇಕ ಇರ್ತಕ್ಕಂಥ ಚಲಪತಿ ಅವರು ಇದ್ದಾರೆ ಬೇರೆಲ್ಲ ಟೀಮ್ ಕರ್ಕೊಂಡು ಬಂದಿದ್ರು ಎಲ್ಲ ಕೂಡ ನಾನು ಆ ಹೇಳಿದ ತಕ್ಷಣ ನಮ್ಮ ಕಂದಾಯ ಸಚಿವರಾದಂತ ಅಶೋಕ್ ಗೌಡ ಅವರ ನೇರವಾಗಿ ಕರ್ಕೊಂಡೋಗಿದ್ದೆ ಅವರು ಒಂದು ನೇರವಾಗಿ ಭರವಸೆ ಕೊಟ್ಟಿದ್ದಾರೆ ಅಲ್ಲೇ ಲೆಟರ್ ಮೇಲೆ ಸೈನ್ ಹಾಕಿದ್ದಾರೆ ಡಿ ಸಿ ಅವರಿಗೆ ಸಂಪರ್ಕ ಮಾಡಿ ಆ ಒಂದು ಕಡತ ಎಲ್ಲಿದೆ ಆ ಕಡತ ಏನಾಗಿದೆ ಅದನ್ನು ಶೀಘ್ರವಾಗಿ ಅಲ್ಲಿ ಕಚೇರಿಗಳಾಗಬೇಕು ಅಲ್ಲೆಲ್ಲ ಅಧಿಕಾರಿಗಳು ನೆನೆಸಬೇಕು ಅಂತ ಅವರಿಗೆ ಫೋನ್ ಮುಖಾಂತರ ಆದೇಶ ಕೂಡ ಮಾಡಿದ್ರು ಈಗ ಅದನ್ನ ನಮ್ಮೆಲ್ಲ ತಾಲೂಕು ಸಂಸ್ಥೆ ಹೋರಾಟಗಾರರ ಜೊತೆಯಲ್ಲಿ ಆ ಕಡತವನ್ನು ಮುಂದುವರಿಸಿ ಮುಖ್ಯಮಂತ್ರಿಗಳ ಹತ್ರ ಅದನ್ನು ಅತಿ ಶೀಘ್ರದಲ್ಲೇ ಇಲ್ಲಿ ಅನುದಾನ ಮಾಡಬೇಕು ಅನುದಾನ ಬಿಡುಗಡೆ ಮಾಡಿ ಕಚೇರಿಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಚೇಳೂರನ್ನ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಕೂಡ ನಾವು ಈಗಾಗಲೇ ಲೆಟರ್ನ ಕೊಟ್ಟಿದ್ದೀವಿ ನಮ್ಗೆ ಯಾವುದೇ ಅಧಿಕಾರ ಇಲ್ಲಿ ಕೊಟ್ಟಿಲ್ಲ ನಮ್ಗೆ ಆದ್ರೆ ನಮಗೊಂದು ವರದಾನ ಏನಂದ್ರೆ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮ್ಮ ಬೊಮ್ಮಾಯಿ ಅವರ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇರ್ತಕ್ಕಂತ ಮಂತ್ರಿಗಳು ಅನೇಕರಿಗೆ ಇಲ್ಲಿ ಒಳ್ಳೆ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಚೇಳೂರು ಅಭಿವೃದ್ಧಿಯನ್ನ ನಾವೆಲ್ಲ ಮಾಡೋಣ ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಇಡೀ ಒಂದು ಎಲ್ಲ ಗ್ರಾಮ ಪಂಚಾಯತಿಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಈ ಚೇಳೂರು ಸಂಬಂಧಪಟ್ಟ ತಾಲೂಕಿಗೆ ಯಾವ್ಯಾವ ಬರುತ್ತೋ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಮಾಡೋಣ ಇಡೀ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡುಬಂಡೆ ಬಾಗೇಪಲ್ಲಿ ಮತ್ತೆ ಚೇಳೂರು ಮೂರು ಕ್ಷೇತ್ರಗಳನ್ನ ಏನು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ನಮ್ಮೆಲ್ಲರ ಆಸೆ ಈಡೇರಿದ್ರೆ ಐದು ವರ್ಷದಲ್ಲಿ ಈ ತಾಲೂಕಿನ ಯಾವ ಮಟ್ಟಕ್ಕೆ ತಗೊಂಡೋಗಿರ್ತೀವಿ ಅಂದ್ರೆ ಇಡೀ ರಾಜ್ಯ ತಿರುಗಿ ನೋಡ್ಬೇಕು ಈ ತಾಲೂಕಿನ ಆ ರೀತಿ ತಗೊಂಡೋಗಂತ ಆ ಶಕ್ತಿ ದೇವ್ರು ಕೊಟ್ಟಿದ್ದ ಆದ್ರೆ ನಾನೊಂದೇ ಒಂದು ಮಾತು ಹೇಳ್ತೀನಿ ತಮ್ಗೆ ನಾನು ಈ ಕ್ಷೇತ್ರದಲ್ಲಿ ಯಾವುದೇ ಬಿಡಿಗ ಸಂಪಾದನೆ ಬಂದಿಲ್ಲ ನಾನು ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡಕ್ ಬಂದಿಲ್ಲ ನನ್ನ ಸ್ವಂತ ಜಿಲ್ಲಾ ಪಂಚಾಯತಿ ನಾನು ಐದು ವರ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಕ್ಷಣಕ್ಕೆ ಮಣ್ಣು ನನ್ನ ಸ್ವಂತಕ್ಕೆ ನಾನು ಹಾಕೊಂಡಿಲ್ಲ ನಾನು ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡೋರಲ್ಲ ಅಭಿವೃದ್ಧಿನೇ ನಾನು ಗುರಿ ಮಾಡಿದ್ದೀನಿ ರೈತರ ಪರನೇ ಮಾತಾಡಿದ್ದೀನಿ ಬಡವರಿಗೆ ಏನು ಸಪೋರ್ಟ್ ಮಾಡಬೇಕು ಅದೇ ಮಾಡಿದ್ದೀನಿ ಏನು ಎಲ್ಲ ಇಲಾಖೆ ಯಾಕಂದ್ರೆ ಆ ಜಿಲ್ಲಾ ಪಂಚಾಯತಿಲಿ ಬರ್ತಕ್ಕಂಥ 28 ಇಲಾಖೆ ಕೂಡ ನನಗೆ ಅತಿ ಯಾವ ರೀತಿ ಅನುದಾನ ತರಬೇಕು ಯಾವ ರೀತಿ ನಾವೆಲ್ಲ ಬಿಡುಗಡೆ ಮಾಡಬೇಕು ಯಾವ ರೀತಿ ಜನರಿಗೆ ಅದನ್ನು ಸೇರಿಸ್ಬೇಕು ಜನರ ಕಷ್ಟ ಏನು ಈಡೇರಿಸ್ತೈತೆ ಅಂತ ಸ್ವಲ್ಪ ಅನುಭವ ಆಗಿದೆ ನನಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಏನ್ ಸೇರ್ಬೇಕು ಅದನ್ನು ಸೇರಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳು ಈಗಾಗಲೇ ಕರೋನಾ ಟೈಮಲ್ಲಿ ಇಟ್ಕೊಂಡಿದ್ದೀವಿ ನೋಟ್ ಬುಕ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಜೊತೆಗೆ ರೈತರಿಗೆ ಟ್ಯಾಕ್ಟರ್ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಅನೇಕ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟುವ ವ್ಯವಸ್ಥೆ ಇರ್ಬೋದು ಬಸ್ ಪಾಸ್ ಒಂದು ವ್ಯವಸ್ಥೆ ಇರ್ಬೋದು ಅನೇಕ ಹಳ್ಳಿಗಳಲ್ಲಿ ದೇವಾಲಯಗಳ ನಿರ್ಮಾಣವನ್ನ ಮಾಡೋದಿರ್ಬೋದು ಜೀರ್ಣೋದ್ಧಾರ ಮಾಡೋದಿರ್ಬೋದು ನಿಮ್ಮ ಒಂದು ಸೇವೆ ಮಾಡ್ಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನಾನು ಕೂಡ ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಪಕ್ಷ ಗುರುತಿಸಿ ನಾನು ಇಲ್ಲಿವರೆಗೂ ನನ್ನ ಈ ಮಟ್ಟಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿ ಎಸ್ ಟಿ ಆರ್ ಆರ್ ಅಧ್ಯಕ್ಷ ಮಾಡಿ ಇಲ್ಲಿವರೆಗೂ ಕಳಿಸಿದೆ ನಾನು ಒಬ್ಬ ಬಡ ಕುಟುಂಬದಿಂದ ಹುಟ್ಟಿರೋನು ನಾನು ಕೂಡ ಬಡತನದಿಂದ ಬಂದು ಬಡತನದಲ್ಲಿ ಯಾವ ರೀತಿ ಕಷ್ಟ ಇದೆ ಯಾವ ರೀತಿ ನೋವಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ನಿಮ್ಮೆಲ್ಲರ ಒಂದು ಸೇವೆಯನ್ನು ಇಟ್ಕೊಂಡು ಬಂದಿದ್ದೀನಿ ಆದ್ರೆ ನಾನು ಮಾತಲ್ಲೇನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಕೂಡ ಕೆಲಸ ಮಾಡಿ ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ